ಇವತ್ತು ನೆನ್ನೆಯೂ ಸಹ ಬಹುಶಃ ನಮ್ಮ ಕೆಲವು ಮಾಧ್ಯಮದ ಸ್ನೇಹಿತರು ಬಂದಿರಬಹುದು ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಅತ್ಯಂತ ದೊಡ್ಡ ಮಟ್ಟದ ಸಭೆ ಅದು ಸುಮಾರು 7 ಗಂಟೆ ತಡವಾಗಿ ಮಾಡಿದ್ದಾರೆ ಮಧ್ಯಾಹ್ನ 1 ಗಂಟೆಗೆ ಸಮಯ ಕೊಟ್ಟಿದ್ದೆ ಕನಕಪುರ ನಗರಕ್ಕೆ ನಾನು ಕನಕಪುರದ ಗಡಿ ಭಾಗಕ್ಕೆ ಹೋದಾಗಲೇ ಸಾಯಂಕಾಲ 5 ಗಂಟೆ ಅಲ್ಲಿಂದ ನನ್ನ ಕಾರ್ಯಕ್ರಮಗಳನ್ನು ಪ್ರಾರಂಭ ಆಯಿತು ಪ್ರತಿಯೊಂದು ಸ್ಥಳದಲ್ಲೂ ಜನ ಕಿಕ್ಕಿರದು ಬಂದು ನಮಗೆ ಸಮರ್ಥವಾದಂತ ಅಭ್ಯರ್ಥಿಯನ್ನ ಕನಕಪುರ ಕ್ಷೇತ್ರದಲ್ಲಿ ತಾವು ಬಾರಿ ಕೊಡಲೇಬೇಕು ಅಂತಕಂತ ಒತ್ತಾಯಗಳನ್ನು ಹಾಕತಕ್ಕಂತದ್ದು ಏನಿದೆ ರಾತ್ರಿ 8:30 9 ಗಂಟೆನಲ್ಲೂ ಕನಕಪುರ ನಗರದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಬೃಹತ್ ಸಭೆ ನಾನು ಉದ್ದೇಶ ಮಾತನಾಡಿದ್ದೇನೆ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ ಜನತೆಯ ಪ್ರೋತ್ಸಾಹವು ಆಗಿ ಇದೆ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅದರಿಂದ ನಾವು ನಮ್ಮ ಭಾಗ ಅಂತಕಂತದ್ದು ಏನಿಲ್ಲ ಯಾಕೆಂದರೆ ಇವತ್ತು ನಮ್ಮ ಕಂದಾಯ ಸಚಿವರೇನೋ ಬೆಳಗಾವಿನಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತಕಂತದ್ದು ನನಗೆ ಮಾಹಿತಿ ಬಂತು ಕುಮಾರಸ್ವಾಮಿ ಅವರ ಪಕ್ಷ ಹಳೆ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅವರಿಗೆ ಉತ್ತರ ಕರ್ನಾಟಕದ ಭಾಗದ ಜನತೆಯ ಬಗ್ಗೆ ಯಾವುದೇ ರೀತಿಯ ನಂಬಿಕೆಗಳಿಲ್ಲ ಅಲ್ಲಿ ಅವರ ಪಕ್ಷಕ್ಕೆ ನೆಲೆ ಇಲ್ಲ ಅಂತ ಹೇಳಿ ಬೆಳಗಾವಿ ಅಧಿವೇಶನದಲ್ಲಿ ಭಾಗವಹಿಸಿ ಉತ್ತರ ಕರ್ನಾಟಕದ ಭಾಗದ ಜನರ ಸಮಸ್ಯೆಗಳ ಬಗ್ಗೆ ಇವತ್ತು ಪ್ರಸ್ತಾಪ ಮಾಡತಕ್ಕಂತ ವಿಷಯಗಳನ್ನು ಬಿಟ್ಟು ಇವತ್ತು ಅವರೇನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ರಥಯಾತ್ರೆ ಮಾಡ್ತಾ ಇದ್ದಾರೆ ಅವರಿಗೆ ಉತ್ತರ ಕರ್ನಾಟಕದಲ್ಲಿ ನೆಲೆ ಇಲ್ಲ ಅಂತ ಹೇಳಿದ್ದಾರೆ ಅಶೋಕ್ ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ ನಿಮಗೆ ನೀವು ತಿಳ್ಕೊಂಡಿದ್ದೀರಿ ಬೆಳಗಾವಿ ಅಧಿವೇಶನ ನೀವು ನಡೆಸ್ತಾ ಇರತಕ್ಕಂಥದ್ದು ಯಾವುದೋ ಒಂದು 10-15 ಬಿಲ್ ಪಾಸ್ ಮಾಡ್ಕೊಳ್ಳಿಕ್ಕೆ ಒಂದು ಸಾವರ್ಕರ್ದು ಯಾವುದೋ ಪ್ರತಿಮೆ ಆ ಭಾವಚಿತ್ರ ಅನಾವರಣ ಮಾಡ್ಕೊಳ್ಳಿಕ್ಕೆ ನಿಮ್ಮ ಬೆಳಗಾವಿ ಅಧಿವೇಶನ ಅಷ್ಟೇ ಯಾವ ಜನರ ಕಷ್ಟ ಕೇಳ್ತೀರಿ ನೀವು ಯಾವ ಕಷ್ಟಗಳಿಗೆ ಸ್ಪಂದಿಸಿ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ನೀವು ತೀರ್ಮಾನಗಳನ್ನು ತೆಗೆದುಕೊಳ್ಳಿ ಕರೆದಿದ್ದೀರಿ ಅಧಿವೇಶನ ಈ ರಾಜ್ಯದಲ್ಲಿ ಬೆಳಗಾವಿಯಲ್ಲಿ ವಿಧಾನಸೌಧವನ್ನು ಕಟ್ಟತಕ್ಕಂಥ ಸುವರ್ಣಸೌಧವನ್ನು ಕಟ್ಟತಕ್ಕಂಥ ನಿರ್ಧಾರ ಮಾಡಿದ್ದು ಅಶೋಕ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಬಿ ಜೆ ಪಿ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ ಈ ಕುಮಾರಸ್ವಾಮಿ ತೆಗೆದುಕೊಂಡಂಥ ನಿರ್ಧಾರ ಅವತ್ತು ಮೈತ್ರಿ ಸರ್ಕಾರ ಇದ್ದಾಗಲೂ ನೀವ್ಯಾರು ಸುವರ್ಣಸೌಧ ಕಟ್ಟಬೇಕು ಅಂತ ಹೇಳಿದವರಲ್ಲ ವಿಧಾನಸಭೆ ಕಲಾಪವನ್ನು ಬೆಳಗಾವಿಯಲ್ಲಿ ನಡೆಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದವನು ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವತ್ತು ಸಹ ನೀವು ಯಾರು ಸಚಿವ ಸಂಪುಟದಲ್ಲಿ ಆ ಸಬ್ಜೆಕ್ಟನ್ನು ಕೊನೆ ಸಬ್ಜೆಕ್ಟ್ ತಂದಂಥದ್ದು ನಾನು ವಿಧಾನಸಭೆ ಕಲಾಪಗಳನ್ನು ಬೆಳಗಾವಿಯಲ್ಲಿ ನಡೆಸಬೇಕು ಅಂತ ಹೇಳಿ ಇದನ್ನು ಮರ್ತಿರ್ಬೋದು ನೀವು ಅವತ್ತು ನೀವು ಸಚಿವ ಸಂಪುಟದಲ್ಲಿ ಮಂತ್ರಿ ಇದ್ದಿರಿ ಅವತ್ತು ನಾನು ಬೆಳಗಾವಿಯಲ್ಲಿ ಅಧಿವೇಶನವನ್ನು ಕರೀಬೇಕು ಅಂತ ತೀರ್ಮಾನ ಮಾಡಿದ್ದು ಇವತ್ತು ಯಾವ ನಿಮ್ಮ ಪಕ್ಕದ ಮಹಾರಾಷ್ಟ್ರದ ನಿಮ್ಮ ಪಕ್ಷದ ಸರ್ಕಾರ ನಿಮ್ಮ ನಾಯಕರುಗಳು ಬೆಳಗಾವಿಯನ್ನು ಲಪಟಾಯಿಸ್ಲಿಕ್ಕೆ ಹದ್ದು ರಣದ್ದುಗಳ ಥರ ಇವತ್ತೇನು ಬೆಳಗಾವಿ ಬಗ್ಗೆ ಕಣ್ಣಾಗಿ ಕೂತಿದ್ದಾರೆ ರಣಹದ್ದುಗಳ ಥರ ಬಿ ಜೆ ಪಿಯ ನಾಯಕರುಗಳು ಮಹಾರಾಷ್ಟ್ರದಲ್ಲಿ ಅವತ್ತಿನ ಸಹ ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ನ ಸರ್ಕಾರ ಮನಮೋಹನ್ ಸಿಂಗ್ ಅವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಶಿವರಾಜ್ ಪಾಟೀಲ್ ಅವರು ಹೋಮ್ ಮಿನಿಸ್ಟ್ರು ಮಹಾರಾಷ್ಟ್ರದ ಸರ್ಕಾರ ಎಲ್ಲ ಪಕ್ಷಗಳ ಸರ್ವ ಪಕ್ಷಗಳ ನಿಯೋಗವನ್ನು ಹೋಮ್ ಮಿನಿಸ್ಟರ್ ನೇತೃತ್ವದಲ್ಲಿ ಅವತ್ತೇನು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದರು ಅದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಈ ಕುಮಾರಸ್ವಾಮಿ ಮತ್ತು ಬೆಳಗಾವಿ ಕರ್ನಾಟಕದ ಒಂದು ಸ್ವತ್ತು ಅವಿಭಾಜ್ಯ ಅಂಗ ಅಂತಕ್ಕಂಥ ಸಂದೇಶ ಕೇಂದ್ರ ಸರ್ಕಾರಕ್ಕೆ ತಲುಪಿಸ್ಲಿಕ್ಕೆ ಪ್ರಥಮ ಬಾರಿಗೆ